ಆಚಾರ ವಿಚಾರ ಜೊತೆಗೆ ಕಲೆ ವಾಸ್ತುಶಿಲ್ಪಕ್ಕೆ ತನ್ನದಿಯಾದ ಪ್ರಾಮುಖ್ಯತೆ ಕೊಡುವ ಧೀಮಂತ ದೇಶ ನಮ್ಮ ಭಾರತ. ಇಲ್ಲಿ ಅದೆಷ್ಟು ಪುರಾತನ ದೇವಾಲಯಗಳಿವೆ. ಇಂತಹದರಲ್ಲಿ ಸುಮಾರು 750 ವರ್ಷಗಳ ಹಿಂದಿನ ಇತಿಹಾಸವಿರುವ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಿ ಕ್ಷೇತ್ರ ಕೂಡ ಒಂದು. ಹುಲಿಯೂರು ದುರ್ಗಮಠವೆಂದು ಮಾಧ್ಯಮಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ದೇವಪಟ್ಟಂತ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಿ ಕ್ಷೇತ್ರವಿರುವುದು ತುಮಕೂರು ಜಿಲ್ಲೆಯ ಕುಣಿಕಲ್ ತಾಲೂಕಿನಲ್ಲಿ. ಕೆಳದಿ ಮಹಾರಾಜರ ಆಳ್ವಿಕೆ ಕಾಲದಿಂದಲೂ ಈ ಪಟ್ಟಣ ಹಾಗೂ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಿ ಕ್ಷೇತ್ರದ ಹೆಸರು ಕೇಳಿಬರುತ್ತದೆ. ಪುರಾತನ ದೇವಾಲಯಕ್ಕೆ ಇಂದು ಕರ್ನಾಟಕದ ಮೂಲೆ ಮೂಲೆಯಿಂದ ಮತ್ತು ದೇಶ ವಿದೇಶದಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಮಠ ಅಥವಾ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಾನಕ್ಕೆ ತನ್ನದೇ ಆದಂತಹ ಮಹತ್ವವಿದೆ. ಈ ಕ್ಷೇತ್ರದ ಇತಿಹಾಸ ಹುಡುಕುತ್ತಾ ಹೋದಾಗ ಅಲ್ಲೊಂದು ಆಶ್ಚರ್ಯಕರ ಸಂಗತಿ ಪ್ರಕಟಗೊಳ್ಳುತ್ತದೆ. 750 ವರ್ಷದ ಹಿಂದೆ ಕೆಳದಿ ಮಹಾರಾಜರು ಆಳ್ವಿಕೆಯನ್ನು ನಡೆಸ್ತಾ ಇರುವಂತಹ ಪವಿತ್ರವಾದಂತಹ ಕ್ಷೇತ್ರ ಕೆಜಿ ದೇವಪಟ್ಟಣವಾಗಿರುತ್ತೆ. ದೇವಪಟ್ಟಣದ ಒಬ್ಬ ರಾಜನಿಗೆ ಮಕ್ಕಳಿಲ್ಲ ಅನ್ನುವಂಥ ಒಂದು ಕೊರಗನ್ನು ನೀಗಿಸಲಿಕ್ಕೆ ದಕ್ಷಿಣಾಕಾಳಿ ಆರಾಧ್ಯ ದೇವತೆಯಾಗಿ ಸ್ವೀಕಾರ ಮಾಡಿ ದಕ್ಷಿಣಾಕಾಳಿಯನ್ನು ಪ್ರತಿಷ್ಠಾಪನೆ ಮಾಡಿ ದೇವಪಟ್ಟಣದ ಒಬ್ಬ ರಾಜ ದೇವಿಗೆ ಮೊರೆ ಹೋದಾಗ ದೇವಿಯ ಒಂದು ಆಜ್ಞೆ ಒಂದು ಅಶ್ಲೀಲವಾಣಿ ಆಗುತ್ತೆ, ಒಂದು ಕೆರೆಯನ್ನು ಕಟ್ಟಿಸಂತ. ಇವತ್ತು ನಾವೆಲ್ಲ ನೋಡಿರುವಂಥ ರಾಷ್ಟ್ರ ಮಟ್ಟದಲ್ಲಿ ದೀಪಾಂಬುದಿ ಕೆರೆ ಅಂತ ಒಬ್ಬ ರಾಜ ಕಟ್ಟಿಸಿದಂಥ ಕೆರೆಯಿಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಆ ಕೆರೆಯನ್ನು ಕಟ್ಟಿಸಿದಾಗ ರಾಜನಿಗೆ ಒಂದು ಸಂತಾನ ಪ್ರಾಪ್ತಿಯಾಗುತ್ತೆ, ಪಟ್ಟಣ ಬೆಳೆಯುತ್ತೆ. ಕೆರೆಗೆ ಒಂದು ಆಹಾರವನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಬ್ರಾಹ್ಮಣರ ಹೆಣ್ಮಗಳನ್ನು ಆ ಕೆರೆಗೆ ಬಾಗಿಣವಾಗಿ ಸಮರ್ಪಣೆ ಮಾಡ್ತಾನೆ ರಾಜ. ಆಗ ಬ್ರಾಹ್ಮಣರ ಶಾಪಕ್ಕೆ ಕೆಜಿ ದೇವಪಟ್ಟಣ ತುತ್ತಾಗುತ್ತೆ, ನಾಶ ಹೊಂದ್ಕೊಂಡು ಬರುತ್ತೆ ದಿನ ಕಾಲಕ್ರಮೇಣ. ಮತ್ತು ಬ್ರಿಟಿಷ್ನವರ ಕಾಲದಲ್ಲಿ ಆಳ್ವಿಕೆಯ ಸಂದರ್ಭದಲ್ಲಿ ದೇವಪಟ್ಟಣವನ್ನು ನಾಶ ಮಾಡ್ತಾರೆ, ವಿಗ್ರಹವನ್ನು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸ್ತಾರೆ. ಆ ಸ್ಥಳಾಂತರದ ಸ್ಥಳ ಶಿವಮೊಗ್ಗದ ಹತ್ರ ಒಂದು ಅಣಗೆರೆ ಕಟ್ಟೆ ಅಂತ ಒಂದು ಹಳ್ಳಿ ಆಗುತ್ತೆ. ಆ ವಿಗ್ರಹ ಹೋದ ದಿನದಿಂದನೇ ಸಾವಿರಾರು ಜನರ ಸಾಯಲಿಕ್ಕೆ ಸಾಕ್ಷಿಯಾಗುತ್ತೆ. ವಿಗ್ರಹದಿಂದ ಕುತ್ತಿದೆ ಅಂತ ಮುಸಲ್ಮಾನ್ ಬಾಂಧವರು ಬ್ರಿಟಿಷ್ನವರು ವಿಗ್ರಹವನ್ನು ಹೂತ ಹಾಕ್ತಾರೆ. ಕೆಲವು ದಿನಗಳ ಕಾಲ ಗ್ರಹಚಾರ ಕಾಲಕ್ಕೆ ಅಮ್ಮನವರು ವಿಗ್ರಹನ ಸದ ಮಣ್ಣಲ್ಲಿ ಮಣ್ಣಾಗುತ್ತೆ. ಬಳಿಕ ಮುಸಲ್ಮಾನ್ ಬಾಂಧವರು ಇಲ್ಲೊಂದು ದರ್ಗಾ ನಿರ್ಮಿಸಲು ಮುಂದಾಗುತ್ತಾರೆ. ಈ ವೇಳೆಯಲ್ಲಿ ಮಣ್ಣಿನಡಿಯಲ್ಲಿ ಹೂತು ಹೋಗಿದ್ದ ತಾಯಿ ವಿದ್ಯಾ ಚೌಡೇಶ್ವರಿಯ ವಿಗ್ರಹ ಪತ್ತೆಯಾಗುವುದು. ಆದರೆ ಅದಾಗಲೇ ಇಡೀ ಗ್ರಾಮವೇ ನಾಶವಾಗಿ ಹೋಗಿತ್ತು. ಬಳಿಕ ಕೇರಳದ ಪ್ರಸಿದ್ಧ ಪ್ರಶ್ನೆ ತಜ್ಞರ ಆದೇಶದಂತೆ ವಿಗ್ರಹವನ್ನ ಮೂಲ ಕ್ಷೇತ್ರವಾದ ತುಮಕೂರು ಜಿಲ್ಲೆಯ ಕುಣಿಕಲ್ಗೆ ಮರಳಿಸಲಾಗುತ್ತದೆ. ಕಳೆದ 2 ವರ್ಷದಿಂದ ಇಲ್ಲಿ ಚೌಡೇಶ್ವರಿ ದೇವಿ ಅತ್ಯಂತ ಭಕ್ತಿಪೂರ್ವಕವಾಗಿ ಆರಾಧಿಸಲ್ಪಡುತ್ತಿದ್ದು ಮತ್ತೆ ದೇವಪಟ್ಟಣವಾಗಿ ಪ್ರಸಿದ್ಧಿಗೆ ಬಂದಿದೆ. ಇತ್ತ ಶಿವಮೊಗ್ಗ ಜಿಲ್ಲೆಯ ಆ ಒಂದು ಹಳ್ಳಿಗರ ದುರಿತ ನಿವಾರಣೆಯಾಗಿ ಸುಖಶಾಂತಿ ಪ್ರಾಪ್ತಿಯಾಗಿದೆ. ದೇವಪಟ್ಟಣದ ಮತ್ತೊಂದು ಶಾಖೆ ಬೆಂಗಳೂರಿನಲ್ಲಿದೆ. ಅಲ್ಲೂ ಇಲ್ಲಿನಂತೆ ಬುಧವಾರ ಮತ್ತು ಗುರುವಾರ ಶ್ರೀ ದೇವಿಗೆ ಪೂಜೆ ಪುರಸ್ಕಾರ ನಡೆಯುತ್ತದೆ. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುವುದರ ಜೊತೆಗೆ ಇದೊಂದು ಧರ್ಮ ಮತ್ತು ಶಕ್ತಿಯ ಕ್ಷೇತ್ರವಾಗಿ ಮೂಡಿಬಂದಿದೆ. ಈ ಕ್ಷೇತ್ರದ ವಿಶೇಷತೆ ಎಂದರೆ ಸಂತಾನವಿಲ್ಲದವರಿಗೆ ಮಕ್ಕಳ ಭಾಗ್ಯ, ಧನಕಂಟಕ, ಶತ್ರುಕಂಟಕ, ಬಾಧೆ ಕಂಟಕ, ಋಣಕಂಟಕ, ಸರ್ವ ಕಂಟಕಗಳನ್ನು ನಿವಾರಣೆ ಮಾಡುವಂಥ ಮಹಾತಾಯಿಯಾಗಿ ಈ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ನಮ್ಮ ಮಗನವರಿಗೆ ಸ್ವಲ್ಪ ಭಾಳ ಅನಾರೋಗ್ಯ ಇತ್ತು. ನಾವು ಇಲ್ಲಿ 1 ಇಯರ್ಲಿಂದ ಬರ್ತಾ ಇದ್ದೀವಿ. ಎಲ್ಲಿ ನೋಡಿಸಿದ್ರು ಚೆನ್ನಾಗಿ ಆಗ್ತಾ ಇದ್ದಿಲ್ಲ. ಡಾಕ್ಟರ್ ಹತ್ರ ನೋಡಿಸಿದ್ರು ಹೊಟ್ಟೆ ನೋವು ಜಾಸ್ತಿ ಇತ್ತು, ಆಗಲಿ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ರು. ಇವನಿಗೆ ಮಾತ್ರ ಹೊಟ್ಟೆ ನೋವು ಹಂಗೆ ಇರ್ತಿತ್ತು, ವಾಮಿಂಟ್ ಆಗ್ತಾನೆ ಇತ್ತು, ಸ್ಕೂಲಿಗೆ ಹೋದ್ರೆ ತಲೆ ತಿರುಗಿ ಬೀಳ್ತಾ ಇದ್ದ ಅಂತ. ಎಲ್ಲ MRI ಸ್ಕ್ಯಾನ್ ಮಾಡಿದ್ವಿ ಮತ್ತು ಎಲ್ಲ ಸ್ಕ್ಯಾನ್ ಮಾಡಿಸಿದ್ರು ಕೂಡ ಏನಾದರೂ ಏನಿಲ್ಲ ಏನಿಲ್ಲ ಅಂತೇಳಿ ಬೆಂಗಳೂರು ಎಲ್ಲ ತಿರುಗಿದ್ವಿ, ಬಳ್ಳಾರಿ ಬೆಂಗಳೂರು ಎಲ್ಲ ತಿರುಗಿ ನೋಡಿಸಿದ್ವಿ. ಇಲ್ಲಿ ಬಂದು ಒಂದು ನಿದ್ದೆ ಮಾಡಿದ ಮೇಲೆ ಚೆನ್ನಾಗಾಗಿದೆ. ನಾವು ಅಮ್ಮವರನ್ನ ಅವಾಗಲಿದ್ದ ಕಂಟಿನ್ಯೂ ಆಗಿ ನಡ್ಕೊತಾ ಇದ್ವಿ.
देवी विग्रह भक्त करगळिंद मुट्टी प्रार्थिसलु केजी देवपट्टण देवनगरियागि परिवर्तनेयागिदे। संकष्ट निवारिसुव अद्भुत पवाड सृष्टिय क्षेत्रवागि सानिध्य बेळेयुत्तिदे। ಇಲ್ಲಿ ಶನೀಶ್ವರ ದೇವರ ಆರಾಧನೆಗೂ ಅವಕಾಶವಿದ್ದು ಇದೊಂದು ಅಪೂರ್ವ ಸಾನಿಧ್ಯ ಕ್ಷೇತ್ರವಾಗಿದೆ। ಇದೆಲ್ಲ ಡೆವಲಪ್ಮೆಂಟ್ಸ್ ಏನು ಇರಲಿಲ್ಲ, ನಾರ್ಮಲ್ ಆಗಿತ್ತು। ಇದೊಂದು ದೇವಸ್ಥಾನ ಮಾತ್ರ ಇತ್ತಷ್ಟೇನೆ। ಬಟ್ ನಾವು ಈ 1 1/2 ಇಯರ್ ಇಂದ ಪ್ರತಿ ಎವರಿ 15 ಡೇಸ್ ಕೊನ್ಸಲ ಈ ಕ್ಷೇತ್ರದ ಅಭಿವೃದ್ಧಿ ಬೇರೆ ಬೇರೆ ತರದಲ್ಲಿ ತುಂಬಾ ಚೇಂಜಸ್ ಆಗಿದೆ। ಬಟ್ ಇಲ್ಲಿ ಬರೋ ಜನನೂ ಅಷ್ಟೇ, ಪ್ರತಿಯೊಬ್ಬರೂ ನಾವು ನೋಡ್ತಾ ಇದೀವಿ, ಬಂದವರನ್ನು ನಾವು ಸಹ ಕೇಳ್ತೀವಿ ಸಹ, ಏನಾಗಿದೆ, ಏನು ನಿಮ್ಮ ಪರಿಸ್ಥಿತಿಗಳು ಹೇಗಿದೆ ಏನು ಅಂತ। ಆರೋಗ್ಯ ಪರಿಸ್ಥಿತಿ ಆಗಬಹುದು, ಆರ್ಥಿಕ ಪರಿಸ್ಥಿತಿ ಆಗಬಹುದು, ಪ್ರತಿಯೊಂದು ಸಹ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ। ಇವ ಇಲ್ಲಿ ಬಂದಮೇಲೆ ಈ ಕ್ಷೇತ್ರಕ್ಕೆ ಆರೋಗ್ಯದ ಸಮಸ್ಯೆನೂ ನನಗೆ ಕ್ಲಿಯರ್ ಆಗಿದೆ, ಆರ್ಥಿಕ ಪರಿಸ್ಥಿತಿನೂ ಕ್ಲಿಯರ್ ಆಗಿದೆ, ಮತ್ತು ಹಣಕಾಸು ಮತ್ತು ಯಾವುದೇ ಒಂದು ಜಮೀನು ಸೈಟಿನ ವ್ಯವಹಾರಗಳಾಗ್ಬೋದು, ಕುಟುಂಬದ ಸಮಸ್ಯೆಗಳಾಗ್ಬೋದು, ಎಲ್ಲವೂ ಸಮಸ್ಯೆಗಳೆಲ್ಲ ಸಾಲ್ವ್ ಆಗಿ ಚೆನ್ನಾಗಿದ್ದೀವಿ ನಾವು ಇವತ್ತು ಅಂದ್ಬಿಟ್ಟು ಎಲ್ಲರೂ ಸಹ ನಮ್ಗೆ ಹೇಳಿದರೆ ನನ್ನ ಜೀವನದಲ್ಲೂ ತುಂಬ ಒಂದು ಮಿರಾಕಲ್ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ। ಯಾಕಂದರೆ ನಾನು ತುಂಬ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಕುಗ್ಗಿದ್ದೆ, ನಾನು ಲಕ್ಷಾಂತರ ರೂಪಾಯಿ ಅಮೌಂಟು ಎಲ್ಲ ನನಗೆ ಯಾವುದೋ ಪ್ರಾಪರ್ಟಿ ಮೇಲೆ ಹಾಕಿ ಎಲ್ಲ ಲಾಕ್ ಆಗಿಬಿಟ್ಟಿತ್ತು। ಬಟ್ ಈ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋದ ನಂತರ ಎಲ್ಲ ಆಟೋಮೆಟಿಕ್ಕಾಗಿ ಆ ದೇವರ ಮಹಿಮೆ ಅನ್ನೋದು ಅದನ್ನೇ ಆಟೋಮೆಟಿಕ್ಕಾಗಿ ಎಲ್ಲ ಪರಿಹಾರ ಆಯಿತು, ಮತ್ತು ಎಲ್ಲ ನನ್ನ ಕಷ್ಟ ಸಮಸ್ಯೆಗಳೆಲ್ಲವೂ ಸಾಲ್ವ್ ಆಗಿ ಇವತ್ತು ನಾನು ಚೆನ್ನಾಗಿದ್ದೀನಿ। ಆ ತಾಯಿ ಚೌಡೇಶ್ವರಿ ನನ್ನನ್ನು ತುಂಬ ಚೆನ್ನಾಗಿಟ್ಟಿದ್ದಾಳೆ। ಧರ್ಮ ಕೊಡುಗೆಯಾಗಿ ನಿಂತಿರುವ ಈ ಕ್ಷೇತ್ರದಲ್ಲಿ ತನ್ನಿಂದಾದ ಧರ್ಮ ಪ್ರಚಾರ ಸೇವೆ ಕೈಯುತ್ತೇನೆ। ಇಲ್ಲಿನ ಸ್ವಾಮಿಯಾಗಲು ನಾನು ಯಾವುದೇ ಸ್ವಾಮಿಗಳಿಂದ ದೀಕ್ಷೆ ಪಡೆದುಕೊಂಡಿಲ್ಲ, ಶ್ರೀ ಚೌಡೇಶ್ವರಿ ದೇವಿಯ ಇಚ್ಛೆಯಂತೆ ನಾನಿಲ್ಲಿ ದೇವರ ಸೇವೆ ಮಾಡುತ್ತಿದ್ದೇನೆ ಎಂದು ಸ್ವಾಮೀಜಿಗಳು ಹೇಳುತ್ತಾರೆ। ಕ್ಷೇತ್ರಕ್ಕೆ ಯಾರನ್ನೋ ಪರಿಚಿತರಿಲ್ಲ, ಯಾವುದೋ ಒಂದು ಭಾಗದಲ್ಲಿ ಒಂದು ಶಕ್ತಿ ನಮ್ಮನ್ನು ಕರ್ತಕ ಬಂದು ಒಬ್ಬ ಅಂದ್ರೆ ಒಬ್ಬ ಕೆಲಸಕಾರನಾಗಿಟ್ಕೊಂಡು ಒಂದು ಕೆಲಸವನ್ನು ಮಾಡಿಸ್ತಾ ಇದೆ। ಮುಕ್ಕೋಟಿ ದೇವತೆಗಳ ಸ್ವರೂಪವಾದ ಗೋಮಾತೆ ಎಂದರೆ ಇಲ್ಲಿನ ಸ್ವಾಮೀಜಿಗೆ ಪ್ರಾಣಪ್ರಿಯ। ಇವರು ಪ್ರತಿನಿತ್ಯ ಈ ಗೋವಿನ ಜೊತೆಗೆ ಸಮಯ ಕಳೆಯುತ್ತಾರೆ, ಹಾಗೂ ಈ ಗೋವು ಕೂಡ ಇವರೊಂದಿಗೆ ಆತ್ಮೀಯವಾಗಿ ಒಡನಾಡುವುದು ಗಮನಾರ್ಹ। ಹುಲಿಯೂರು ದುರ್ಗಾ ಮಠವೆಂದು ಮಾಧ್ಯಮಗಳ ಮೂಲಕ ಪ್ರಸಿದ್ಧಿ ಪಡೆದಿರುವ ದೇವಪಟ್ಟಣದ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಿ ಕ್ಷೇತ್ರವಿರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ।